Hi, hello, welcome to Shridhata's Kitchen. Ivat naan kitchen alli naan nimge bread vada heg madodu anta torustini. Same vada pav tarane naanu pav badlu bread replace madta idini. Easy agirutte tinnodakke, hage taste ondu mast agirutte. Aa vada ruchi bread madhyadalli onions matte aa masala chilies. Wow, banni ee adbhutavagiruvantaha recipe anna start madona. ಮೊದಲು ಆಲೂಗಡ್ಡೆ ಪಲ್ಯ ಮಾಡ್ಕೊಳ್ಳೋಣ. ಪಲ್ಯ ಮಾಡ್ಕೊಳ್ಳೋಕ್ಕೆ 1-1.5 ಈರುಳ್ಳಿಯನ್ನು ಚಿಕ್ಕ ಚಿಕ್ಕದಾಗಿ ಹೆಚ್ಚಿ ಪಕ್ಕಕ್ಕೆ ಇಟ್ಕೊಳ್ಳಿ. ಹಾಗೆ 1 inch ಹಸಿ ಶುಂಠಿ ಮತ್ತು 5-6 ಹಸಿಮೆಣಸಿನಕಾಯಿ, ಕರ್ಬೇವಿನ ಸೊಪ್ಪು ಎಲ್ಲದನ್ನು ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಳ್ಳಿ. 1-4 ಚಮಚದಷ್ಟು ಎಣ್ಣೆ ಇದನ್ನು ಫ್ರೈ ಮಾಡ್ಕೊಳ್ಳೋದಕ್ಕೆ. ಆಮೇಲೆ ಒಂದು ಸ್ವಲ್ಪ ಅರಶಿನದ ಪುಡಿ ಬಣ್ಣಕ್ಕೆ, ಹಾಗೆ ಆರೋಗ್ಯ ಕೂಡ. ಈಗ ಸ್ಮ್ಯಾಷರ್ ತೊಗೊಂಡು ಇದನ್ನು ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಸೊ ಮಾಡುವಾಗ ಬಹಳ ಸುಲಭ ಆಗುತ್ತೆ. ಸ್ಮ್ಯಾಷರ್ ಇಲ್ಲ ಅಂದರೆ ಒಂದು ಸೌಟ್ನಲ್ಲೇ ನಿಧಾನಕ್ಕೆ ಅಮುಕ್ತಾ ಹೋದರೆ ಎಲ್ಲ ಚೆನ್ನಾಗಿ ಪೇಸ್ಟ್ ಆಗುತ್ತೆ. ಹೊರಗಡೆ ಮಳೆ ಬರ್ತಿದೆ. ಈ ರೀತಿ ಟೇಸ್ಟಿ ಆಗಿರುವಂತಹ ಅಡುಗೆಗಳನ್ನ ಮಾಡ್ಕೊಂಡು ತಿನ್ನೋದು ಒಳ್ಳೆ ಮಜಾ ಕೊಡುತ್ತೆ. ಕಡಾಯಿ ಕಾದಿದೆ, ನಾನು ಅದಕ್ಕೀಗ ಎಣ್ಣೆ ಹಾಕ್ತಿದ್ದೀನಿ. ಎಣ್ಣೆ ಒಂದು ಸ್ವಲ್ಪ ಬಿಸಿ ಆಗಿದ ತಕ್ಷಣ ನಾವು ಹೆಚ್ಚಿಟ್ಕೊಂಡಿರುವಂತಹ ಶುಂಠಿ, ಹಸಿಮೆಣಸಿನಕಾಯಿ ಮತ್ತು ಕರ್ಬೇವಿನ ಸೊಪ್ಪನ್ನು ಚೆನ್ನಾಗೊಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ. ಆನಂತರ ಇದಕ್ಕೆ ನಾವು ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿಯನ್ನು ಕೂಡ ಹಾಕ್ಕೊಳ್ಳೋಣ. ಆಮೇಲೆ ಚೆನ್ನಾಗಿ ಬಾಡಿಸಿ ಆನಿಯನ್ನು ಒಂದು ಅರ್ಧ ಬೆಂದಿದೆ ಇಲ್ಲ 3/4 ಬೆಂದಿದೆ ಅನ್ನುವಾಗ ನಾವು ಬೇರೆ ಪದಾರ್ಥಗಳನ್ನು ಹಾಕ್ಕೊಳ್ಳೋದಕ್ಕೆ ಶುರು ಮಾಡೋಣ. ದೊಡ್ಡ ಒಲೆಯಲ್ಲೇ ಫ್ರೈ ಮಾಡ್ತಾ ಹೋಗಿ. ಮೀಡಿಯಂ ಒಲೆ ಇಡೋ ಅವಶ್ಯಕತೆ ಏನಿಲ್ಲ. ಆನಿಯನ್ ಈಗ ಬೆಂದಿದೆ. ಇದಕ್ಕೆ ನಾನು 1/4 ಚಮಚದಷ್ಟು ಅರಶಿನದ ಪುಡಿಯನ್ನು ಹಾಕ್ತಿದ್ದೀನಿ. ಬಣ್ಣ ಕೂಡ ಬರುತ್ತೆ, ಹಾಗೆ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಈಗ ಸ್ಮ್ಯಾಶ್ ಮಾಡಿಟ್ಕೊಂಡಿರುವಂತಹ ಆಲೂಗಡ್ಡೆನ ಕೂಡ ನಾನು ಇದಕ್ಕೆ ಹಾಕ್ತಿದ್ದೀನಿ. ಆಲೂಗಡ್ಡೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಸಮಯದಲ್ಲಿ ಒಲೆಯನ್ನು ಫುಲ್ ಸ್ಲಿಮ್ಮಾಗಿಟ್ಟರೆ ಬಹಳ ಈಸಿ ಮಾಡೋದಕ್ಕೆ, ಇಲ್ಲ ಅಂದರೆ ತಳ ಹಿಡ್ಕೊಂಬಿಡುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ, 1/2 ನಿಂಬೆಹಣ್ಣಿನ ರಸ. ಇದು ನಿಮಗೆ ಒಳ್ಳೆ ಚಟ್ಪಟ್ ಟೇಸ್ಟ್ ಕೊಡುತ್ತೆ. ಆಲೂಗಡ್ಡೆ ಪಲ್ಯ ರೆಡಿ ಆಗಿದೆ. ಈಗ ಇದನ್ನು ಮಾಡೋದಕ್ಕೆ ಬಜ್ಜಿ ಹಿಟ್ಟು ಬೇಕಲ್ಲ. ಸೊ ಬಜ್ಜಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ. ನಾನು 2 ಕಪ್ ಕಡಲೆ ಹಿಟ್ಟಕ್ಕೆ 3/4 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೇನೆ. ಆಮೇಲೆ 1/4 ಚಮಚದಷ್ಟು ಅಚ್ಚಕಾರದ ಪುಡಿ, ಆಮೇಲೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು, ಆಮೇಲೆ 1/2 ಸ್ಪೂನ್ ಎಣ್ಣೆ ಬೇಕಾದರೆ ಹಾಕ್ಕೊಳ್ಬೋದು. ಇಲ್ಲ ಅಂದರೆ MTR ಬಜ್ಜಿ ಮಿಕ್ಸ್ನ ತಂದು ಕೂಡ ನಾವು ಅದರಲ್ಲಿ ಕರೆದ್ರೂ ಕೂಡ ಅದೇ ರುಚಿ ಸಿಗತ್ತೆ. ಸೊ ಇವಾಗ ಇವೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಇದಕ್ಕೆ ನೀರು ಹಾಕಿ ಮಿಕ್ಸ್ ಮಾಡಿ ಪಕ್ಕಕ್ಕಿಟ್ಕೊಳ್ಳಿ. ಇದು ಬ್ರೆಡ್ ವಡ ಆಗಿರೋದ್ರಿಂದ ನಾವು ಬಾಲ್ಸ್ ಶೇಪಲ್ಲಿ ಮಾಡ್ಕೊಳ್ಬಾರ್ದು. ಬರ್ಗರ್ ಪ್ಯಾಟಿ ಇರುತ್ತಲ್ಲ ಆ ರೀತಿ ಮಾಡ್ಕೊಳ್ಬೇಕು. ಮೊದಲು ಈ ಥರ ಬಾಲ್ಸ್ ಮಾಡಿಕೊಂಡು ಪಕ್ಕಕ್ಕಿಟ್ಕೊಳ್ಳಿ. ಆಮೇಲೆ ಬಾಲ್ಸ್ನ ಒಂದು ಸ್ವಲ್ಪ ಹಿಂಗೆ ಪಚ್ಚಿ ಮಾಡಿದ್ರೆ ಪ್ಯಾಟಿ ಶೇಪ್ನಲ್ಲಿ ಇಲ್ಲ ವಡ ಶೇಪಲ್ಲಿ ರೆಡಿ ಆಗುತ್ತೆ. ನಾನು ಅಂದಾಜೊಂದು 8-9 ಪ್ಯಾಟೀಸ್ನ ರೆಡಿ ಮಾಡ್ಕೊಂಡಿದ್ದೀನಿ. ಬ್ರೆಡ್ ವಡಾನೇ ಬೇರೆ ಟೇಸ್ಟ್ ಇರುತ್ತೆ. ವಡಾ ಪಾವ್ ಸ್ವಲ್ಪ ಬಾಯಿ ಅಗಳಿಸಿ ತಿನ್ನಬೇಕು, ಇಲ್ಲಿ ಆರಾಮಾಗಿ ತಿನ್ಬೋದು. ರುಚಿ ಅದೇ, ಆಕಾರ ಮಾತ್ರ ಬೇರೆ. ಸೊ ಪ್ಯಾಟೀಸ್ ಎಲ್ಲ ರೆಡಿ ಆಗಿದೆ. ಈಗ 8-10 ಹಸಿಮೆಣಸಿನಕಾಯನ್ನು ಚೆನ್ನಾಗಿ ಎಣ್ಣೆಲಿ ಬಾಡಿಸಿದ ನಂತರ ಅದಕ್ಕೆ ಆನಿಯನ್ ಕೂಡ ಹಾಕಿ ಬಾಡಿಸಿ ಪಕ್ಕಕ್ಕಿಟ್ಕೊಂಡಿದ್ದೀನಿ. ಈಗ ಎಣ್ಣೆ ಕಾದಿದ ನಂತರ ನಾನು ಇದಕ್ಕೆ ಪ್ಯಾಟೀಸ್ಗಳನ್ನು ಬಜ್ಜಿ ಮಿಕ್ಸಲ್ಲಿ ಹಾಕಿ ಇದನ್ನು ಫ್ರೈ ಮಾಡ್ಕೊತೇನೆ. ಗೋಲ್ಡನ್ ಬ್ರೌನ್ ಬರೋವಾಗೂ ಫ್ರೈ ಮಾಡಿಕೊಂಡು ಆನಂತರ ಇದನ್ನು ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಳ್ಳಿ. ಎಕ್ಸಸ್ ಆಯಿಲ್ ಎಲ್ಲ ಅಬ್ಸರ್ವ್ ಆಗುತ್ತೆ, ಆವಾಗ ಆಯಿಲ್ಲೆಸ್ ಆಗಿರುವಂತಹ ವಡಾ ಪ್ಯಾಟಿ ರೆಡಿ. ಪ್ಯಾಟೀಸ್ನ ಎಣ್ಣೆಯಲ್ಲಿ ಬಿಡೋವಾಗ ನೀವು ಮೀಡಿಯಂ ಒಲೆಯನ್ನು ಇಟ್ಕೊಳ್ಳಿ. ಆಮೇಲೆ ಅದನ್ನು ಹೈ ಫ್ಲೇಮ್ಗೆ ಮಾಡಿ, ಹಾಗಾಗಿ ಒಳಗಡೆ ಕೂಡ ನೀಟಾಗಿ ಬೆಂದು ಮೇಲ್ಗಡೆ ಕ್ರಿಸ್ಪಿ ಆಗಿರುತ್ತೆ. ಈಗಿದು ಗೋಲ್ಡನ್ ಬ್ರೌನ್ ಆಗಿದೆ, ಇದು ರೆಡಿ ಆಗಿದೆ. ಇದನ್ನು ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಳ್ಳೋಣ.
ಎಕ್ಸಸ್ ಆಯಿಲ್ ಎಲ್ಲ ಅಬ್ಸರ್ವ್ ಆಗತ್ತೆ. ಟಿಶ್ಯೂ ಪೇಪರ್ ಮೇಲೆ ಹಾಕಿ ಒಂದು 5-6 ನಿಮಿಷಗಳ ಕಾಲ ಬಿಡಿ. ಪೂರ ಆಯಿಲ್ ಎಲ್ಲ ಹೋಗಿರುತ್ತೆ. ಆಯಿಲ್ಲೆಸ್ ಪ್ಯಾಟಿ ರೆಡಿ ಇರುತ್ತೆ. ನಾವು ಅದರಿಂದ ಬ್ರೆಡ್ ವಡಾನ ಮಾಡ್ಕೊಳ್ಬೋದು. ತವ ಬಿಸಿ ಆದಮೇಲೆ ಒಂದು ಸ್ವಲ್ಪ ಬ್ರೆಡನ್ನು ಬೆಚ್ಚಗೆ ಮಾಡ್ಕೊಳ್ಳಿ. ಆನಂತರ ಅದಕ್ಕೆ ಬೆಣ್ಣೆನ ಹಾಕಿ ಫ್ರೈ ಮಾಡಿ. ಆಮೇಲೆ ಪ್ಯಾಟಿ, ಹಸಿಮೆಣಸಿನಕಾಯಿ, ಈರುಳ್ಳಿಯನ್ನು ಫ್ರೈ ಮಾಡಿಟ್ಕೊಂಡಿದ್ದೀವಲ್ಲ ಮೊದಲೇ, ಅದನ್ನು ಕೂಡ ಹಾಕ್ಕೊಳ್ಳೋಣ. ಬೆಣ್ಣೆ ಹಾಕ್ತಿದ್ದೀನಿ, ಅಂದಾಜು ಬೆಣ್ಣೆ ಹಾಕ್ಕೊಳ್ಳಿ, 1/2 ಸ್ಪೂನು 1 ಸ್ಪೂನು ಹಾಗೆ. ಸೊ ಎರಡೂ ಕಡೆ ಒಂದು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ಇವಾಗ ಕರೆದಿಟ್ಕೊಂಡಿರುವಂತಹ ವಡಾ ಪಾಟಿಯನ್ನು ಇದಕ್ಕೆ ಇಡೋಣ. ಹಾಗೆ ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿಯನ್ನು ಕೂಡ ಫ್ರೈ ಮಾಡ್ಕೊಂಡಿರೋದನ್ನು ಇಲ್ಲಿಗೆ ಹಾಕೋಣ. ಈಗ ಈ ಬ್ರೆಡನ್ನು ಇದರ ಮೇಲೆ ಹಾಕಿ ಮುಚ್ಚಿ ಒಂದು ಸ್ವಲ್ಪ ಕೈನಲ್ಲಿ ಪ್ರೆಷರ್ ಕೊಟ್ಟು ಎರಡೂ ಕಡೆ ಗೋಲ್ಡನ್ ಬ್ರೌನ್ ಬರೋ ತನಕ ಚೆನ್ನಾಗೆ ಫ್ರೈ ಮಾಡಬೇಕು, ಲೋ ಮೀಡಿಯಮ್ ಫ್ಲೇಮ್ನಲ್ಲಿ. ಮತ್ತೆ ಇನ್ನೊಂದು 1/4 ಕಾಲು ಚಮಚ ಬೆಣ್ಣೆನ ಹಾಕ್ಕೊಳ್ಬೋದು, ಇಲ್ಲ ಸ್ಕಿಪ್ ಕೂಡ ಮಾಡ್ಬೋದು, ಆಪ್ಷನಲ್. ಈಗಿದು ಗೋಲ್ಡನ್ ಬ್ರೌನ್ ಆಗಿದೆ, ಇದು ರೆಡಿ ಆಗಿದೆ. ಈಗ ಸರ್ವಿಂಗ್ ಪ್ಲೇಟ್ನಲ್ಲಿ ಟೊಮ್ಯಾಟೊ ಕೆಚಪ್ ಜೊತೆಗೆ ಸರ್ವ್ ಮಾಡಿ. ನನ್ನ ಫೇವ್ರೆಟ್ ಹನಿಬೀ ಪ್ಲೇಟ್ನಲ್ಲಿ ನಾನಿವತ್ತು ಬ್ರೆಡ್ ವಡಾನ ಸರ್ವ್ ಮಾಡ್ತಾಯಿದ್ದೀನಿ. ಮಿಕ್ಕಿರುವಂತಹ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿನ ಕೂಡ ಇದ್ರ ಮೇಲೆ ಹಾಕ್ಕೊಳ್ಳಿ. ಅದು ಕೂಡ ನಿಮಗೆ ತಿನ್ನುವಾಗ ಒಳ್ಳೆ ರುಚಿ ಕೊಡುತ್ತೆ. ಬ್ರೆಡ್ ವಡಾ ರೆಡಿ ಆಗಿದೆ, ಈಗ ತಿನ್ನುವಂತಹ ಸಮಯ. ಈ ಬ್ರೆಡ್ ವಡಾ ತಿಂತ ಅಂದ್ರೆ ಆ ಬಟರ್ ಫ್ಲೇವರ್ ಅಲ್ಲಿ ಫ್ರೈ ಮಾಡಿರೋದ್ರಿಂದ ಆ ಅರುಮ ಅಂತೂ ಸಕ್ಕತ್ತಾಗಿ ಬರ್ತಾ ಇದೆ. ಸಕ್ಕತ್ತಾಗಿದೆ ಟೇಸ್ಟ್, ನೀವು ಟ್ರೈ ಮಾಡಿ, ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ. ಥ್ಯಾಂಕ್ಸ್ ಲಾಟ್, ನನ್ ಜೊತೆ ಇದ್ದಿ. ಈ ಬ್ರೆಡ್ ವಡಾ ಹೇಗೆ ಮಾಡೋದು ಅಂತ ನೋಡಿದ್ವಿ. ಮತ್ತೆ ಸಿಗೋಣ ಇನ್ನೊಂದು ಅದ್ಭುತವಾಗಿರುವಂತಹ ಒಂದು ಅಡುಗೆ ಜೊತೆಗೆ. ಅಲ್ಲಿಯವರೆಗೂ ಬಾಯ್ ಬಾಯ್.